ಸ್ವಲ್ಪ ಚಂದ ಆಗ್ತಿದೆ. ಚಂದ ಚಂದಲ್ಲ ಸ್ವಲ್ಪ ಸರಿಯಾಗಿಲ್ಲ. ಆಮೇಲೆ ಸ್ವಲ್ಪ ನಿಲ್ಲುವುದೆಲ್ಲ ಸ್ವಲ್ಪ ಸರಿ ನಿಲ್ತಿದ್ರೆ ಚಂದ ಮತ್ತೆ ಬೇರೆ ವೇಷ ಇಲ್ಲ. ಕುಣಿತದಲ್ಲಿ ಸ್ವಲ್ಪ ದೂರದಿಂದ ಹೀಗೆ ಸುತ್ತಿದ್ರೆ ಚಂದ ಆಗ್ತದೆ. ಅಷ್ಟು ಹೆಚ್ಚು ಆಗ್ತದೆ ಚಂದದ ಮತ್ತೆ ಮಾತುಗಾರಿಕೆ ನಷ್ಟು ಸರಿ ಇಲ್ಲ. ಸ್ಪಷ್ಟವಾಗಿ ಮಾತಾಡಿದ್ರೆ ಚಂದದ ವೇಷಭೂಷಣ ಅಂದ್ರೆ ಅಷ್ಟೆಲ್ಲ ಇದ್ದ ಈಗ ಮೇಲೆ ಮೇಲೆ ಸರಿಯಾಗಿ ಚಂದದ ವೇಷ ನಮ್ಮಲ್ಲಿ ಇಷ್ಟ ಇರ್ತದಲ್ಲ. ಕೆಲವು ಮಂದಿ ಗುರುಗಳಿದ್ದಾರೆ ಅವರಿಗೆ ಎಲ್ಲಿ ನಿಲ್ಬೇಕು ಅಂತ ಗೊತ್ತಿಲ್ಲ. ಅವರಿಗೆ ಶಿಷ್ಯ ನಿಲ್ಲುತ್ತೆ ಮತ್ತೆ ಏನು ಅದಕ್ಕಿಂತ ಇದಾದಿತ್ತು. ಈ ಸಲದ
ಪದ್ಮಾವತಿ ಆದಂತಹ ನಾನು ಪುಣ್ಯವಂತಳು ಭಾಗ್ಯವಂತಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಉತ್ತಮ ತಂದೆ ತಾಯಿಗೆ ಮಗಳಾಗಿ ಜನಿಸಿದವಳಿದ್ದೆ. ಬೇಕು ಬೇಕಾದಂತಹ ವಿದ್ಯೆಯನ್ನು ಒದಗಿಸಿಕೊಟ್ಟವರು, ಸಂಸ್ಕಾರವನ್ನು ಒದಗಿಸಿಕೊಟ್ಟವರು. ಈ ಹೊತ್ತಿನಲ್ಲಿ ಮನಸ್ಸಿನಲ್ಲಿ ಕುಳಿದಂತಹ ಆಸೆ ಆಕಾಂಕ್ಷೆ ಅದನ್ನು ನಿಮ್ಮಲ್ಲಿ ಹೇಳಿಕೊಳ್ಳಬೇಕೆನ್ನುವಂತಹ ಉದ್ದೇಶದಲ್ಲಿ ಇದುವರೆಗೆ ಕಲಿಸಿದವಳು ನಾನು. ನಾಳೆಯ ದಿವಸ ಮದುವೆಯಾಗಿ ನಾನು ಯಾವ ಮನೆಯನ್ನು ಸೇರುತ್ತೇನೆ ಅನ್ನೋದು ನನಗೆ ತಿಳಿಯಲು. ಆದರೆ ಇಂದಿರುವಂತಹ ಈ ಸಮಯ, ಈ ಕಾಲಾವಕಾಶ ಎಲ್ಲ ಮತ್ತೆ ನಮಗೆ ಒದಗಿ ಬರುವುದಿಲ್ಲ. ಮದುವೆಗೆ ಮದುವೆಯಾಗಿ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ಒಂದು ಕೆಲಸವನ್ನು ಮಾಡಬೇಕಾಗಿದೆ. ನಿಮ್ಮನ್ನು ಕರೆದು ಯಾಕೆ ಬರ್ತೆ? Thank you.
Thank you.
Go!
ಯಾರೊಂದು ವಿಚಾರಿಸ್ಬೇಡ, ಯಾರೊಂದು ವಿಚಾರ ಮಾಡ್ಬೇಕು.
ಬಂದಾಯ್ತಲ್ಲ 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 ಬ
ها 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 ها
أنا أقول لك 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 أنا
ಸಾವಧಾನ ಸಾವಧಾನ ನಮ್ಮ ಅಪ್ಪ ಯಾರು ಹಾಗೆ ಬಿಸಿ ಬಿಸಿ
ಪರ್ಯಾಯ ಸಪ್ತನ
ولكنك تجد انك
ನಾವು ನಂಬಬೇಕು ಇವಳ ಅಪ್ಪ ಹೋಗಿ ಗದ್ದೆ ಎಲ್ಲಿಯಾದ್ರು ಗುಡ್ಡೆ ಮತ್ತೆ ಗದ್ದೆ ಬಂಡೆ ಮಂಡೆ ಗದ್ದೆ ಬಂಡೆ ಬಂಡೆ ಮೇಲೆ ಗದ್ದೆ ಅಂತ ಹೇಳ್ತಾರೆ ಸಿಕ್ಕಿದೆ ಅಂತ ಬಂಡೆ ವಿಶೇಷ ವಿಶೇಷ ಹಾಗೆ ಬಂಡೆ ಓಡಿ ಓಡಿ ಬಂಡೆ ಓಡಿ ಸಿಗ್ತಾರೆ ಬಂಡೆಯನ್ನು ಓಡಿಸಿದ್ರು ಅದಕ್ಕೆ ಒಂದು ಸಣ್ಣ ಕೊಳ ಸಣ್ಣ ಕೊಳದಲ್ಲಿ ಅದರಲ್ಲಿ ಒಂದೇ ಒಂದು ಕಮಲ ಒಂದೇ ಒಂದು ಕಮಲ ಆ ಕಮಲದಲ್ಲಿ ಒಂದೇ ಒಂದು ಕೂಸು ಆ ಕೂಸೆ ಈ ಕೂಸು ಈ ಕೂಸೆ ಆ ಕೂಸು ಆ ಕೂಸೆ ಹಾಗಿದ್ರೆ ಒಂದು ಕರೆಯುವುದಕ್ಕೆ ಒಂದು ಹೆಸರು ಇರ್ಬೇಕಲ್ವಾ ಹೌದು ಹೇಗೆ ಹಾಗಾಗಿ ಪದ್ಮದಲ್ಲಿ ಸಿಕ್ಕಿದ ಕಾರಣ ನನಗೆ ಅಕ್ಕರೆಯಿಂದ ನಲುಮೆಯಿಂದ ಒಲುಮೆಯಿಂದ ವಾತ್ಸಲ್ಯದಿಂದ ಮಮತೆಯಿಂದ ಪ್ರೀತಿಯಿಂದ ನನ್ನನ್ನು ಚಂದ್ರ
ಹೆಣ್ಣೆಂಬರು ಎಲೆ ಮೂಡಿದರೆ ಹೆಣ್ಣೆಂಬರು ಹೆಣ್ಣೆಂಬರಕ್ಕೆ ನವೆಂಬರ್ ಹತ್ತಕ್ಕೆ ದಶಂಬರ್ ಒಂಬತ್ತಕ್ಕೆ ನವ ಎಂಬರು ಹತ್ತಕ್ಕೆ ದಶ ಎಂಬರು ದಶ ಎಂಬರು ಅಂತ ಹೇಳಿದ್ರೆ ಹಾಗಿದ್ರೆ ಏನಾಗಿದೆ ನನಗೆ ನೋಡುತ್ತಾ ಬರುವಾಗ ಮುಂದೆ 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 ಎಲ್ಲಾದ್ರೂ ಸಿಗಬಹುದು ಯಾರ್ಯಾರದಕ್ಕೆ ಯಾರ್ಯಾರಿಗೆ ಆಸ್ಪತ್ರೆ ಕೊಡ್ತೀರಿ ಹುಡುಕುತ್ತಾ ಬಂದಾಗ ನಿನ್ನನ್ನು ನೋಡಿದ್ರ ಇಲ್ವಾ ಆ ಕ್ಷಣದಿಂದಲೇ ಬಂದ ತಗೊಂಡು ಬಾಣವನ್ನು ಪ್ರಯೋಗ ಮಾಡುವುದಕ್ಕೆ ಆರಂಭಿಸಿದ್ದಾರೆ ಆದ್ದರಿಂದಲೇ ನೀನು ಬೇಕು ಬೇಕು ಎನ್ನುವಂತಹ ಕವಕ ಹೆಚ್ಚಾಗುತ್ತಾ ಪದ್ಮಾವತಿಯೇನು ಇನ್ನೆರಡು ತೋಳುಗಳಿಂದ ನನ್ನನ್ನು
ಮದುವೆ ಆಗುವುದು
ಮಗನಿಗೆ ಹೆಣ್ಣು ಹುಡುಕಬೇಕಾದವರು ಯಾರು? ಹೆತ್ತವರು ಹೋಗಿ ಕೇಳಬೇಕು ತಾನೆ. ಇಂತಲ್ಲಿರುವಂತಹ ಹೆಣ್ಣು ಮಗಳನ್ನು ಕಂಡು ಅಲ್ಲಿಗೆ ಹೋಗಿ ನಿಮ್ಮ ಮಗಳನ್ನು ನನ್ನ ಮಗನಿಗೆ ಕೊಡ್ತೀರಾ ಅಂತ ಕೇಳಬೇಕಾದದ್ದು ತಂದೆ ತಾಯಿಯವರ ಧರ್ಮ ಹೌದು ತಾನೆ. ಮದುವೆಯಾಗಬೇಕು ಎನ್ನುವ ಹಾಗೆ ನನಗೆ ನೀನು ನೆನಪಿಸ್ತೇಮ್ಮ, ಹೋಗಿ ಹೆಣ್ಣು ಕೇಳಬೇಕಾದದ್ದು ನಿನಗೆ ಧರ್ಮ. ನೀ ಆ ಕುರಿತಾಗಿ ಹೆಚ್ಚು ಭಯಪಡಬೇಕು. ಅವಳು ದೊಡ್ಡವರು, ಅವರು ದೊಡ್ಡವರು ಎನ್ನುವಂತಹ ಸೂಕ್ಷ್ಮ ವಿಷಯವನ್ನು ನಿನಗೆ ಹೇಳಿದೆ. ಅವಳು ಬೇರೆ ಯಾರು ಅಲ್ಲ, ಅವಳು ನನಗೆ ಸೇರಿದವಳೆ. ಈ ಹಿಂದೆ ರಾವಣನೆನ್ನುವವ ಸೀತೆಯನ್ನು ಕದ್ದೊಯ್ದಂತಹ ಕನ್ನಡಿಯಲ್ಲಿ ಕೇಳಿದೆ ತಾನೆ. ಹಾಗೆ ಕದ್ದೊಯ್ದ ಸಂದರ್ಭದಲ್ಲಿ ಇದ್ದವಳು ವೇದವತಿ ಎನ್ನುವವಳು. ವೇದವತಿ ಲೋಕಮೂರ್ತಿಯನ್ನೇ ಮದುವೆ ಆಗಬೇಕು ಶ್ರೀಮನ್ನಾರಾಯಣನು ಎನ್ನುವ ಕಾಲಕ್ಕೆ ತಪಸ್ಸನ್ನಾಗಿರುತ್ತಿದ್ದ ಸಂದರ್ಭ. ರಾವಣನ ವಕ್ರದೃಷ್ಟಿ ಅವಳ ಮೇಲೆ ಪಡೆಯಬೇಕು ಎನ್ನುವಂತಹ ಹಠದಲ್ಲಿ ಅವ ಮುಂದತ್ತಿಕೊಂಡು ಹೋದಾಗ ಸ್ವಯಂ ತಾನೇ ಆಗಿ ಸೃಷ್ಟಿಸಿಕೊಂಡು ಸಲ್ಪ. ಆಗ ಅವಳ ಮನಸ್ಸಿನಲ್ಲಿದ್ದಂತಹ ವಾಂಛೆಯನ್ನು ಪೂರ್ಣಗೊಳಿಸುವುದಕ್ಕಾಗಿ ನಾನೇ ಹೇಳಿದವರಿದ್ದೆ. ಸೀತೆಯ ಅಗ್ನಿ ಪರೀಕ್ಷೆಯನ್ನು ಮಾಡುವ ಸಂದರ್ಭದಲ್ಲಿ ಮೇಲೆಕ್ಕೆ ಬರುವಾಗ ಇಬ್ಬರಿಗೆ ಕುಸಿದೆ, ಯಾರು ಏನು ಅಂತ ಗೊತ್ತಾಗದಂತ ಸ್ಥಿತಿ. ಆಗ ವೇದವತಿ ಪ್ರಕರಣವನ್ನು ಮುಂದೊಟ್ಟಿಕೊಂಡು ಇನ್ನನ್ನು ಮದುವೆ ಆಗಬೇಕು ಅಂತ ಹೇಳಿದಾಗ, ಈಗಲ್ಲ ಮುಂದಿನ ಜನ್ಮದಲ್ಲಿ ಆಗುತ್ತೇನೆ, ಮುಂದೊಂದು ದಿವಸ ಆಗುತ್ತೇನೆ, ಶ್ರೀನಿವಾಸನಾಗಿ ನಾನು ಕಾಣಿಸಿಕೊಂಡಾಗ ಆಗುತ್ತೇನೆ ಅಂತ ಹೇಳಿದೆ. ಅದೇ ವೇದವತಿ ಇದೇ ಪದ್ಮಾವತಿ. ಹೋಗಿ ನಾನು ಕೇಳಿ ಬರಲು ಧಾರಾಳವಾಗಿ ಹೋಗಿ ಮಾತಾಡಿ ಎಲ್ಲ ನಿಮ್ಗೆ ಆಗಿತ್ತು ಅಂತ ತೀರ್ಮಾನ ಮಾಡಿ ಬರ್ತೇನೆ. ಈಗಲೇ ಹೊತ್ತಾಗಿದೆ ಅಮ್ಮ, ನಿನಗೆ ಏನು ಶ್ರೀನಾಥ ಕಲ್ಯಾಣ ಮಾಡುವ ಯೋಚನೆ ಇಲ್ಲ. ಮತ್ತೆ ಎಂತದ್ದು ಮಾಡಿ, ಇಷ್ಟು ನಿಧಾನವಾಗಿ ನೀನು ಹೋಗಿ ನಿಧಾನವಾಗಿ ಮಾತಾಡಿ ಮತ್ತೆ ನಿಧಾನವಾಗಿ ಬಂದ್ರೆ ಅಲ್ಲಿ ಕಾಣಿಕೆ ಹೇಳುವುದಕ್ಕಾಗಿ ಇಲ್ಲಿವರೆಗೆ ಬಂದದ್ದು. ಮತ್ತೆಲ್ಲರೂ ನನ್ನನ್ನು ಕಾಯ್ತಾ ಇದ್ದಾರೆ ಕಾಣಿಕೆ.
ಹಿಡಿದುಕೊಂಡು ಹಿಡಿದುಕೊಂಡು ಅಲ್ಲಿಗೆ ಬರ್ತೇನೆ ನಾನು. ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡ್ತೇವೆ.
Because
ಹುಡುಗಿ ತೋರಿಸುವ ನಮ್ಮ ನೋಡ್ತಾ ಅನಿಸ್ತೀರ. ಆದ್ರೆ ಒಂದು ಬ್ರಹ್ಮದೇವರು ಬಂದ್ರೆ ನನಗಿಲ್ಲಿ ಅರ್ಪಿಸಿದಂತಹ ಎಲ್ಲವೂ ಕೂಡ ನಾನು ಕುಬೇರನಿಂದ ತೆಗೆದುಕೊಂಡ
ಪ್ರಸಂಗವನ್ನು ಕಣ್ತುಂಬಿಸಿಕೊಂಡರೆ ಸಾಕು, ಸಿರಿವಂತನಾದಂತ, ಸಿರಿವಂತನಾದಂತ ಅಂದ್ರೆ ನೆಮ್ಮದಿಯನ್ನು ಕೊಡುವಂತ ಅಂತ ಅರ್ಥ. ಸಿರಿ ಎನ್ನುವುದಕ್ಕೆ ನೆಮ್ಮದಿ ಅಂತ ಅರ್ಥ ಇದೆ. ಹಾಗಾಗಿ ಸಿರಿವಂತನಾದಂತಹ ಗಂಡ ಅವಳಿಗೆ ಸಿಗುವುದರ ಮೂಲಕವಾಗಿ ಆಶೀರ್ವಾದ ಮಾಡುವುದರೊಂದಿಗೆ ನಾವು ನಂಬಿಕೊಂಡಿರುವಂತಹ ಮಂಗಳಾಕರಡು ಮಂಗಳಕರಡು ಆದಂತಹ ಮಹಾಮಂಗಳೆ ಸರ್ವರಿಗೂ ಸರ್ವ ಮಂಗಳವನ್ನುಂಟು ಮಾಡಲಿ ಎನ್ನುವ ಹರಕೆ ಹಾರೈಕೆಯೊಂದಿಗೆ ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಕಥಾಭಾಗಕ್ಕೆ ಮಂಗಳವನ್ನು ಆಡುತ್ತಾ ಇದೆ. ಭದ್ರ ಶುಭ ತಿರುಮಂಗಿವಾಸ ಶ್ರೀ ವೆಂಕಟೇಶ ಶ್ರೀ ವೆಂಕಟೇಶ ನೀನು ನಿರವನೇ